104 77 142 149 178 209 ಮುಂದೆ ಬರುವಂತಹ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಆಪ್ಷನ್ಗಳು ನೀಡಿದ್ದಾರೆ, ಆಪ್ಷನ್ ಎ 296, ಆಪ್ಷನ್ ಬಿ 262, ಆಪ್ಷನ್ ಸಿ 242, ಆಪ್ಷನ್ ಡಿ 222. ಸೊ ಈ ಸರಣಿಯನ್ನು ನಾವು ಪೂರ್ಣಗೊಳಿಸ್ಲಿಕ್ಕೆ, ಸೊ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಯಾವ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಿವೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಈ ರೀತಿಯಾಗಿ ಕಾಣ್ಬೋದು ಅಂದ್ಕೊತೀನಿ. ಸೊ 97 74 ಕಳೀತೇನೆ. ಸೊ ಕಳೆದಾಗ ನಂಗೆ ಬರೋದು 7 4 ಹೋದರೆ 3, 9 7 ಹೋದರೆ 2, 23 ಬಂತು. ಸೊ ಅದೇ ರೀತಿಯಾಗಿ ಮುಂದಿನ ಸಂಖ್ಯೆಯನ್ನು ಮಾಡ್ತೇನೆ. ಸೊ ಮುಂದಿನ ಸಂಖ್ಯೆ 127 ಕಳೀತೇನೆ. ಸೊ ನಂಗೆ ಬರುವಂಥದ್ದು 25. ಸೊ ಅದೇ ರೀತಿಯಾಗಿ, ಸೊ ಇವಾಗ 129 ಕಳೀತೇನೆ. ಸೊ ನಂಗೆ ಬರುವಂಥ ಸಂಖ್ಯೆ 27 ಬರುತ್ತೆ. ಸೊ ಅದೇ ರೀತಿಯಾಗಿ 178 ಕಳೀತೇನೆ. ನಂಗೆ ಬರುವಂಥದ್ದು 29. ಸೊ ಅದೇ ರೀತಿಯಾಗಿ 209 ಕಳೀತೇನೆ. ಸೊ ನಂಗೆ ಬರುವಂಥ ಉತ್ತರ ಬಂದುಬಿಟ್ಟು 31. ಸೊ ಅಂದರೆ ನಮಗೆ ಬರುವಂಥ ಉತ್ತರಗಳು ಏನಿದ್ದಾವೆ ಅಂದರೆ ಬೆಸ ಸಂಖ್ಯೆಗಳು. ಸೊ ಇಲ್ಲಿ 23 ನಂತರದ ಬೆಸ ಸಂಖ್ಯೆ 25, ನಂತರ 27, ನಂತರ 29, ನಂತರ 31. ಸೊ ನಮಗೆ ಇವಾಗ ಬೇಕಾದಂಥ ಸಂಖ್ಯೆ ಇರುವಂಥದ್ದು, ಸೊ ಏನಿರಬೇಕಂದ್ರೆ 33 ಬೆಸ ಸಂಖ್ಯೆ ಬರಬೇಕು. ಸೊ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ ಈ ಕೊನೆಯ ಸಂಖ್ಯೆ ಏನಿದೆ ಅಲ್ಲ, ಸೊ ಈ ಕೊನೆಯ ಸಂಖ್ಯೆಗೆ ಇವಾಗ 33 ಕೂಡಿಸಿ. ಸೊ ಇವಾಗ ನಿಮಗೆ ಬರೋದು 242. ಸೊ ನಿಮಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ. ತಿಳಿತಲ್ಲ ಸ್ನೇಹಿತರೆ, ಸೊ ಇವುಗಳ ವ್ಯತ್ಯಾಸಗಳು ಏನಿದ್ದಾವೆ, ಬೆಸ ಸಂಖ್ಯೆಗಳು ಅವು ಕ್ರಮವಾಗೇ ಇವೆ. ಸೊ ಕ್ರಮವಾಗಿ ನೋಡಿದಾಗ, ಸೊ ನಮಗೆ ಬೇಕಾಗಿರೋದು 33 ಬೆಸ ಸಂಖ್ಯೆ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಕೊನೆಯ ಸಂಖ್ಯೆಗೆ 33 ನಾವು ಕೂಡಿಸಿದಾಗ 242 ಉತ್ತರ ಬರುತ್ತೆ. ಸೊ ಎರಡನೇ ಸಮಸ್ಯೆ ಈ ರೀತಿಯಾಗಿದೆ. 8 20 45 96 199 ನಂತರದ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಸೊ ಸ್ನೇಹಿತರೆ, ಇಲ್ಲಿ ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿದೆ ಅಂದರೆ, ಸೊ ಇಲ್ಲಿ ನೋಡಲಿ, ಸೊ 8 × 2. ಸೊ ಎಷ್ಟು ಬರುತ್ತೆ, 8 × 2 = 16. 16ಕ್ಕೆ ನಾನು 4 ಸೊ ಕೂಡಿಸ್ತೇನೆ. ಸೊ ನನಗೆ ಬರೋದು 20 ಅಂದರೆ ಈ ಸಂಖ್ಯೆ ಬಂತು. ಸೊ ಇವಾಗ ನಾನು ಬಂದಂಥ ಉತ್ತರವನ್ನು ಸೊ ಇಲ್ಲಿ ತಗೋತಾನೆ, ಅಂದರೆ 20 × 2. ಸೊ 22 ಎಷ್ಟು ಬರುತ್ತೆ, 40. ಸೊ ಮುಂದಿನ ಸಂಖ್ಯೆಯನ್ನು ತಗೋತೇನೆ, ಸೊ 5 ನಾನು ಕೂಡಿಸಿದರೆ 45 ಅಂದರೆ ಈ ಉತ್ತರ ಬಂತು. ಸೊ ಈಗೇನು ಬಂದಂಥ ಉತ್ತರವನ್ನು ಮತ್ತೆ ತೆಗೆದುಕೊಳ್ತೇನೆ ಇಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ. ಸೊ 45 × 2 2 × 5 = 10 1 ಬಂತು, 4 × 8 = 9 ಅಂದರೆ 90 ಬಂತು. 90 ಪ್ಲಸ್, ಸೊ ಮುಂದಿನ ಸಂಖ್ಯೆ 5 ಮುಂದಿನ ಸಂಖ್ಯೆ ಬಂದುಬಿಟ್ಟು 6 ಆಗುತ್ತೆ. ಸೊ ಇವಾಗ ಕೂಡಿಸಿ ಎಷ್ಟಾಗುತ್ತೆ, 96. ಸೊ ಮುಂದಿನ ಸಂಖ್ಯೆ ಬಂದುಬಿಟ್ಟು ಇವಾಗ 96, ಇದೇನು ಉತ್ತರ ಬಂದಿದೆಯಲ್ಲ, ಸೊ ಅದನ್ನೇ ತಗೊತಿದ್ದೀನಿ ಇಲ್ಲಿ. 96 × 2. ಸೊ 2 × 6 = 12. ಸೊ 2 × 18 = 19 ಪ್ಲಸ್ ಇದರ ಮುಂದಿನ ಸಂಖ್ಯೆ 7 ತಗೊತೇನೆ. ಸೊ ನಂಗೆ ಬರೋದು 199. ಸೊ ಈ 199 ಬಂತು. ಸೊ ಇವಾಗ ನಮಗೆ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು. ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ, ಇವಾಗ 199 ಏನು ಬಂದಿದೆ ಅಲ್ಲ, ಸೊ ಗುಣಿಸು 2 ಮಾಡಿರಿ. ಸೊ ನಿಮಗೆ ಎಷ್ಟು ಬರುತ್ತೆ, 9 × 2 = 18 9 × 2 = 18
ಸೊ ಎರಡೊಂದ್ಲ ಎರಡು ಒಂದು ಮೂರು 398 ಬಂತು. ಸೊ ಇವಾಗ ಏಳರ ನಂತರ ಸಂಖ್ಯೆಯನ್ನು ಆ್ಯಡ್ ಮಾಡ್ರಿ, ಅಂದರೆ ಎಂಟನ್ನು ಕೂಡಿಸ್ಬೇಕು ನಾವು ಇವಾಗ. ಸೊ ಎಂಟು ಎಂಟು ಎಷ್ಟಾಗುತ್ತೆ? 16. 9 1 10. 3 1 4. ಸೊ ನಿಮ್ಮದು ಸರಿಯಾದ ಉತ್ತರ ಬಂದುಬಿಟ್ಟು 406, ಅಂದರೆ ಆಪ್ಷನ್ ಡಿ ನಿಮ್ಮದು ಸರಿಯಾದ ಉತ್ತರ ಆಗಿರುತ್ತೆ ಗೆಳೆಯರೆ. ಸ್ನೇಹಿತರೆ, ಮೂರನೇ ಪ್ರಶ್ನೆ ಬಂದುಬಿಟ್ಟು ಈ ರೀತಿಯಾಗಿದೆ. 0 1 1 2 3 ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಈ ಸಂಬಂಧವನ್ನು ನಾವು ನೋಡಬಹುದು. ಯಾವ ರೀತಿ ಅಂದರೆ, 0 1 ಅಂದರೆ ಇವೆರಡು ಸಂಖ್ಯೆಗಳನ್ನು ಕೂಡಿಸ್ತಾ ಇದ್ದೇನೆ. ಇವಾಗೇನು ಬರೋದು? 1 ಅಂದರೆ ನನಗೆ ಮುಂದಿನ ಸಂಖ್ಯೆ ಬಂತು. ಇವಾಗ ಬಂದಂಥ ಉತ್ತರ ಮತ್ತು ಹಿಂದಿನ ಸಂಖ್ಯೆಯನ್ನು ಕೂಡಿಸ್ತೇನೆ. 1 ಪ್ಲಸ್ 1 ನಂಗೆ ಬರುವಂಥದ್ದು 2. ಸೊ ನನ್ನ ಉತ್ತರ 2 ಮತ್ತು ಹಿಂದಿನ ಸಂಖ್ಯೆ 1. ಸೊ ಇವಾಗ ಇವೆರಡನ್ನು ನಾನು ಕೂಡಿಸಿದರೆ 1 ಪ್ಲಸ್ 2 ನಂಗೆ ಬರುವಂಥದ್ದು 3. ಸೊ ನನಗೆ ಈ ರೀತಿಯಾಗಿ ಸಂಖ್ಯೆಗಳು ಬರ್ತಾ ಇದ್ದಾವೆ. ಸೊ ಇವಾಗ ನನಗೆ ಈ ಉತ್ತರ ಬೇಕಾಗಿದೆ. ಸೊ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಸೇಮ್ ಏನು, ಸೊ ಬಂದಂಥ ಉತ್ತರ ಮತ್ತು ಹಿಂದಿನ ಸಂಖ್ಯೆ. ಬಂದಂಥ ಉತ್ತರ 3 ಬಂದಿದೆ, ಹಿಂದಿನ ಸಂಖ್ಯೆ 2 ಇದೆ. ಸೊ ಇವೆರಡನ್ನು ಕೂಡಿಸಿ. ಸೊ 2 ಪ್ಲಸ್ 3 ಬರುವಂಥದ್ದು 5, ಅಂದರೆ ನಮ್ಮ ಉತ್ತರ ಬಂದುಬಿಟ್ಟು ಬಿ ಆಗಿರುತ್ತೆ. ಪ್ರಶ್ನೆ 6 9 15 24 39 63 ಮತ್ತು ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾಗತ್ತೆ. ಸೊ ಅದಕ್ಕೆ ಇರುವಂಥ ಉತ್ತರಗಳು ಈ ರೀತಿಯಾಗಿವೆ: ಎ 93, ಬಿ 83, ಸಿ 102, ಡಿ 123. ಸ್ನೇಹಿತರೆ, ನಾನು ಈ ಹಿಂದೆ ಹೇಳಿದಂಥ ಸಮಸ್ಯೆಯ ಆಧಾರದ ಮೇಲೆ ನೀವು ಈ ಸಮಸ್ಯೆಯನ್ನು ಬಿಡಿಸ್ಬೋದು. ಸೊ ಇಲ್ಲಿ ನೋಡಿ, ತುಂಬಾ ಸುಲಭ. ಒಂದೇ ಸಂಖ್ಯೆಯನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. 9 ಮತ್ತು 6 ಕೂಡಿಸಿದರೆ ನಮಗೆ ಮುಂದಿನ ಸಂಖ್ಯೆಯನ್ನು ಬರುತ್ತೆ. ಸೊ ಇದೇ ರೀತಿಯಾಗಿ ನೀವು ಇದಕ್ಕೆ ಸಮಸ್ಯೆಯನ್ನು ಬಿಡಿಸ್ತಾ ಹೋಗಿ ಬಂದಂಥ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಸೊ ಇಲ್ಲಿ ಎರಡು ಏನು ಸಂಖ್ಯೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಈ ಮೂರು ಸಂಖ್ಯೆಗಳ ಸಂಬಂಧವನ್ನು ನೋಡಿಬಿಟ್ಟು ಈ ಎರಡು ಸಂಖ್ಯೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಇವಾಗ ಈ ಮೂರು ಸಂಖ್ಯೆಗಳ ಸಂಬಂಧವನ್ನು ನೋಡೋಣ. ಇಲ್ಲಿ ನೋಡಿ, 15 ಮೈನಸ್ 12. ಸೊ ಮಾಡಿದಾಗ ನನಗೆ ಬರುವಂಥ ಉತ್ತರ 3. ಸೊ ಇನ್ನು ಈ ಎರಡು ಸಂಖ್ಯೆಗಳ ಸಂಬಂಧ ನೋಡೋಣ. 12 ಮೈನಸ್ 8 ನನಗೆ ಬರುವಂಥ ಉತ್ತರ 4. ಹೌದಾ? ಸೊ ಅಂದರೆ ಇವೆರಡು ಸಂಖ್ಯೆಗಳ ಮೊತ್ತ ನನಗೆ ಎಷ್ಟು ಬರ್ತಾ ಇದೆ? 3. ಈ ಎರಡು ಸಂಖ್ಯೆಗಳ ಮೊತ್ತ ನನಗೆ ಎಷ್ಟು ಬರ್ತಾ ಇದೆ? 4. ಅಂದರೆ ಮೂರರ ನಂತರ ಸಂಖ್ಯೆ ಬರ್ತಾ ಇದೆ. ಅಂದರೆ ನನ್ನ ಹಿಂದಿಂದು ಏನಿರಬೇಕು? ಎರಡರ ಹಿಂದಿನ ಸಂಖ್ಯೆ, ಅಂದರೆ ಮೂರರ ಹಿಂದಿನ ಸಂಖ್ಯೆ ಅಂದರೆ 2 ಇರುತ್ತೆ. ಅಂದರೆ ಇವೆರಡು ಸಂಖ್ಯೆಗಳ ವ್ಯತ್ಯಾಸ ನನಗೆ ಎಷ್ಟು ಬರಬೇಕು? 2. ಸೊ ಯಾವಾಗ ಬರುತ್ತಂದರೆ, ಈ 15ಕ್ಕೆ 2 ಕೂಡಿಸಿದರೆ ನಂಗೆ ಮುಂದಿನ ಸಂಖ್ಯೆ ಬರುತ್ತೆ. ಅಂದರೆ 15 ಪ್ಲಸ್ 2 ಮಾಡಿದೆ ಅಂದರೆ ನನಗೆ ಎಷ್ಟು ಬರುತ್ತೆ? 17. ಇವಾಗ 15 ಮತ್ತು 17 ವ್ಯತ್ಯಾಸ ಎಷ್ಟು ಬರುತ್ತೆ? 2. ಅಂದರೆ ಹಿಂದಿನ ಸಂಖ್ಯೆ ನಂಗೆ ಬರೋದು 17, ಅಂದರೆ ಆಪ್ಷನ್ ಬಿಯಲ್ಲಿದೆ 17. ಒಬ್ವಿಯಸ್ಲಿ ಇನ್ನು 8 ಮತ್ತು ಮುಂದಿನ ಸಂಖ್ಯೆ ವ್ಯತ್ಯಾಸ ಏನಿರಬೇಕು? 3 ಇರಲೇಬೇಕು. ಆವಾಗ ನನ್ನ ವ್ಯತ್ಯಾಸ ಎಷ್ಟು ಬರುತ್ತೆ? 5 ಬರುತ್ತೆ. 2 ಇಲ್ಲಿ ಇವುಗಳ ವ್ಯತ್ಯಾಸ 3 ಬಂದಿದೆ, ಇವೆರಡು ವ್ಯತ್ಯಾಸ 4 ಬಂದಿದೆ. ಸೊ ಇವಾಗ ಮುಂದೆ ಬರುವಂಥ ಸಂಖ್ಯೆ ವ್ಯತ್ಯಾಸ 5 ಇರಲೇಬೇಕು. ಸೊ 5 ಯಾವಾಗ ಬರುತ್ತೆ ಅಂದರೆ, ಈ 8 5 ಕಳೆದ್ವಿ ಅಂತಂದರೆ ಮುಂದಿನ ಸಂಖ್ಯೆ ಬರುತ್ತೆ. ಇವಾಗ 8 ಮೈನಸ್ 5 ಮಾಡಿದಂದರೆ 3. ಇವಾಗ 3 ಸಂಖ್ಯೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, 8 ಮೈನಸ್ 3 ಮಾಡಿದಂದರೆ 5 ಬರುತ್ತೆ. 12 ಮೈನಸ್ 8 ಮಾಡಿದರೆ 4 ಬರುತ್ತೆ. 15 ಮೈನಸ್ 12 ಮಾಡಿದರೆ 3 ಬರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ 17 17 ಮೈನಸ್ 15 ಮಾಡಿದರೆ 2 ಬರುತ್ತೆ. ಅಂದರೆ ನಮ್ಮ ಸಂಖ್ಯೆಗಳು ಯಾವ ರೀತಿ, ವ್ಯತ್ಯಾಸಗಳು ಯಾವ ರೀತಿಯಾಗಿದೆ ಅಂದರೆ 2 3 4 5, ಅಂದರೆ ನಮ್ಮ ಸರಿಯಾದ ಉತ್ತರ ಬಂದುಬಿಟ್ಟು 2 ಆಗಿರುತ್ತೆ ಸ್ನೇಹಿತರೆ.